ವಿಷಯ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಇದೆ. ಅಲ್ಲಿ ಕೂಡ ಸದಾನಂದ ಗೌಡರು ಅಲ್ಲಿ ನೀವೇನು ನಿಲುವನ್ನು ತೆಗೆದುಕೊಳ್ಳವರಿದ್ದೀರಿ ಅನ್ನುವಂಥದ್ದು, ಮತ್ತು ಈಗೇನು ಅಫಿಡವಿಟ್ ಹಾಕಿದರೆ ಒಂದು ಕಡೆ ಕರ್ನಾಟಕ ಸರ್ಕಾರ ಅಫಿಡವಿಟ್ ಹಾಕಿರ್ತದೆ ನಮ್ಮ ಹತ್ರ ನೀರೇ ಇಲ್ಲ, ಒಂದು ಹನಿ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತು ಯಾರಿಗೂ ಕೇಳಲಾರದೆ, ಯಾವುದೇ ವಿರೋಧ ಪಕ್ಷದವರಿಗೆ, ಯಾವುದೇ ಎಂ ಪಿಗಳಿಗೆ, ಯಾರಿಗೂ ಕೇಳಲಾರದೆ ನೀರು ಹರಿಸ್ತಾರೆ. ಸೊ ಇದು ಕರ್ನಾಟಕ ಸರ್ಕಾರ ಬಹುಶಃ ಯಾವುದೋ ಒತ್ತಡದಲ್ಲಿ ಶುರು ಮಾಡಿದೆ. ಯಾವಾಗ ಜನರ ಪ್ರತಿಭಟನೆ ಶುರು ಆಯಿತು ಎಲ್ಲ ಮೀಟಿಂಗ್ಗಳು ಪ್ರಾರಂಭವಾಗಿದೆ. ನಾನು ಹೇಳಿದೆ ನೀವು ಮೊದಲು ಮೀಟಿಂಗ್ಗಳನ್ನು ಮಾಡಬೇಕಾಗಿತ್ತು, ಆನಂತರ ನೀರು ಹರಿಸೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಫೈಟ್ ಮಾಡಬೇಕು ಮತ್ತು ಬೇರೆ ಬೇರೆ ಏನು ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಇನ್ ಸ್ಪೈಟ್ ಆಫ್ ದ್ಯಾಟ್ ನಾನು ಅತ್ಯಂತ ಸ್ಪಷ್ಟವಾಗಿ ಆರಂಭದ ನನ್ನ ಸೆಂಟೆನ್ಸೇ ಇದ್ದಿದ್ದು ನಾವು ಕರ್ನಾಟಕದ ಜೊತೆಗೆ ಮತ್ತು ಕರ್ನಾಟಕದ ಸರ್ಕಾರದ ಜೊತೆಗೂ ಹಿತ ಕಾಪಾಡೋದರಲ್ಲಿ ನಾವು ಇದ್ದೀವಿ. ಮುಂದೂ ಏನು ಮಾಡಬೇಕಂದ್ರೆ ನೀವು ರಚನಾತ್ಮಕವಾಗಿ ನಮಗೆ ಸಲಹೆ ಕೊಡಿ, ನಿಮ್ಮ ಕಾನೂನು ತಜ್ಞರಿಂದ ಸಲಹೆ ಕೊಡಿಸಿ, ನಾವು ಅದನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮನೆಗೆ ಬಂದಿದ್ರು. ಬಂದ ತಕ್ಷಣ ನಾನು ರಾತ್ರಿನೇ ಅವರು, ನೀವು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳಿ ನೋಡ್ರಿ, ಅವ್ರು ಹೋದಾಗ 11:30 ಆಗಿತ್ತು. 11:30 ನಂತರ ನಾನು ಅವರಿಗೆ ಮಾತನಾಡಿ, ಜಲಶಕ್ತಿ ಮಂತ್ರಿಗಳಿಗೆ ಮಾತನಾಡಿ, ಇವತ್ತು ಒಂದ್ಸರ್ತಿ ಕೂತು ಮಾತನಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಅವರು ಒಪ್ಪಿದ್ದಾರೆ, ನಾವು ಭೇಟಿನೂ ಮಾಡ್ತೀವಿ. ನಾವು ಕರ್ನಾಟಕ ಸರ್ಕಾರದ ಜೊತೆಗೆ ಇದ್ದೇ ಇದ್ದೇವೆ, ಕರ್ನಾಟಕದ ಜೊತೆಗಿದ್ದೇವೆ ಈ ಸಂಕಷ್ಟದ ಸಮಯದಲ್ಲಿ. ಆದರೆ ನೀವು ಪಾಲಿಟಿಕ್ಸ್ ಮಾಡಿಕೊಂಡು ಹೋಗೋದು, ದಿನ ಬೆಳಿಗ್ಗೆ ಎದ್ರೆ ಎಂ ಪಿಗಳು ಏನು ಮಾಡಿಲ್ಲ, ಎಂ ಪಿಗಳು ಏನು ಮಾಡಲಾರ್ದೆ ನಿಮಗೆ ಇಷ್ಟೆಲ್ಲ ಸಹಕಾರ ಸಿಕ್ಕಿ, ನಿಮಗೆಲ್ಲ ನಿಮಗೆ ಸಹಾಯ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ, ಈ ರೀತಿ ಮಾತನಾಡೋದು ಸರಿಯಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಮತ್ತು ನೀರು ನೀವು 12:08 ನೀರು ಬಿಡ್ತಾ ಇದ್ದೀರಿ. ಇವತ್ತೆಷ್ಟು ತಾರೀಕು? ಒಂದೂವರೆ ತಿಂಗಳಿಗಿಂತ ಜಾಸ್ತಿ ಆಗಿದೆ. ನಿಮ್ಗೆ ಆವಾಗ ನೆನಪಾಗ್ಲಿಲ್ವಾ? ಈ ರೀತಿ ಪೊಲಿಟಿಕ್ಸ್ ಮಾಡ್ಕೊಂಡು ಹೋಗಿ ಈ ಹಿಂದೆ ನೀವು ನೆನಪಾಗಲಾರ್ದಂಥವ್ರು ಇವತ್ತ್ಯಾಕೆ ನೆನಪಾಗಿದೆ ನಿಮಗೆ? ಅಂದರೆ ಜನ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದ ನಂತರ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸರಿ, ಪ್ರಧಾನಿ ಸಭೆಯಲ್ಲಿ ಏನಾದರೂ ನೀರು ಬಿಡಬೇಕು ಬಿಡಬಾರ್ದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಯ್ತು? ಯಾಕಂದ್ರೆ ಇಷ್ಟು ದಿವಸ ಅಂತೂ ಬಿಟ್ಟಾಗಿದೆ. ಆಲ್ರೆಡಿ ಮುಂದೆ ಆದರೂ ಬಿಡಬೇಡಿ ಅನ್ನುವಂಥ ಏನು ನೋಡಿ, ಕರ್ನಾಟಕ ಸರ್ಕಾರ ಮೊನ್ನೆ 13 ನಡೆದಂಥ ಸಭೆಯಲ್ಲಿ ನಾವು 2,500 ಕ್ಯೂಸೆಕ್ಸ್ ನೀರು ಬಿಡೋಕೆ ತಯಾರಿದ್ದೀವಿ ಅಂತ CWMA ಮೀಟಿಂಗ್ದಲ್ಲಿ ಹೇಳಿದ್ದಾರೆ. ಮತ್ತು ನೀವು ಅಲ್ಲಿ ಮೀಟಿಂಗ್ ಅಲ್ಲಿ ನೀರು ಬಿಡ್ತೀವಿ ಅಂತ ಹೇಳ್ತೀರಿ ಮೀಟಿಂಗ್ದಲ್ಲಿ, ಮತ್ತು ಇಲ್ಲಿ ಇದರಲ್ಲಿ ಸಭೆಯಲ್ಲಿ CWMA ಮುಂದೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ನಾವು 2,500 ಅಂತ ಹೇಳಿದ್ದೀರಿ, ಅವ್ರು 5,000 ಮಾಡಿದ್ದಾರೆ. ಅದನ್ನು ನಾವು ಬಿಡೋಕ್ಕಾಗಲ್ಲ ಅಂತ ನೀವು ಯಾಕೆ ಹೇಳಿಲ್ಲ ಅಲ್ಲಿ? ಇದಕ್ಕೆಲ್ಲ ನೀವು ಉತ್ತರ ಹೇಳಬೇಕಲ್ಲ. ರಾಜ್ಯ ಸರ್ಕಾರ ಆರೋಪ ಮಾಡೋದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಪೊಲಿಟಿಕ್ಸ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ. ರಾಷ್ಟ್ರ ಮಟ್ಟದಲ್ಲಿ ನೀವು ಗಠಬಂಧನ ಮಾಡ್ಕೊಳ್ಳೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾಯಕರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನೀರು ಬಿಡೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ, ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ CWMA ಮಾತ್ರ 2,500 CWMA ನಾನು ನಿಮ್ಗೆ ಅದ್ರ ರೆಕಾರ್ಡ್ ತೋರಿಸ್ತೇನೆ. ಆ ರೆಕಾರ್ಡ್ದಲ್ಲಿ ಅತ್ಯಂತ ಸ್ಪಷ್ಟ ಇದೆ ನಿಮ್ಗೆ. ಆ ನಂತರ ನಾನು ಅದನ್ನ ಕಳಿಸೂ ಕೊಡ್ತೇನೆ, ಅದು ಟ್ಯಾಗ್ ಹಚ್ಚಿದ್ದೇನೆ. ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೆಂಬರ್ ಆಫ್ ಕರ್ನಾಟಕ ಮೆನ್ಷನ್ ದಟ್ ಲುಕಿಂಗ್ ಇನ್ ಟು ದಿ ಗ್ರೌಂಡ್ ರಿಯಾಲಿಟಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದಮ್ ಟು ಕನ್ಸಿಡರ್ ದ ಎಕ್ಸಾಂಪಲ್ ರಿಕ್ವೆಸ್ಟ್ ಮೇಡ್ ಬೈ ದಿ ತಮಿಳ್ನಾಡು. ದಿ ಆರ್ ಇನ್ ಎ ಪೊಸಿಷನ್ ಟು ರಿಲೀಸ್ ಓನ್ಲಿ ಆನ್ ಅಮೌಂಟ್ ಆಫ್ 2,500 ಕ್ಯೂಸೆಕ್ಸ್ ಫ್ರಾಮ್ KRS ಆ್ಯಂಡ್ ಕಬಿನಿ ರಿಸರ್ವಾಯರ್ಸ್. ಯಾರು ಹೇಳಿದ್ರು? ನಾವು ಹೇಳಿದೀವ, ನಿಮ್ಮ ಮೆಂಬರ್ ಹೇಳಿದ್ದಾರೆ. ನೀವು ಯಾಕೆ ಹೇಳಿಲ್ಲ ಅವ್ರಿಗೆ ಕೊಡಲ್ಲ ಅಂತ? ನಮ್ಮ ಕಡೆ ನೋಡಿ, ನೀವು ಹಂಗಾದ್ರೆ ಹೊರಗಡೆ ಬಂದು ನೀವು ಇದ್ರೆ ನಮಗೆ ಕೊಟ್ಟ ಪತ್ರದಲ್ಲಿ ಏನು ಹೇಳಿದ್ದೀರಿ? ನಮಗೆ ಕೊಟ್ಟ ಇನ್ಫಾರ್ಮೇಷನ್ದಲ್ಲಿ ನಮಗೆ ನೀರು ಬಿಡೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ ಅಂತ ಹೇಳಿದ್ರಲ್ಲ. ನೀವು ಆಗೋದಿಲ್ಲ ಅಂದ್ರೆ ಅವ್ರು ಇದರಲ್ಲಿ ಏನು ಹೇಳಿದ್ದಾರೆ ನೋಡಿ, ಇದರಲ್ಲಿ ಏನು ಹೇಳಿದ್ದಾರೆ, ವಿ ಆರ್ ಇನ್ ಎ ಪೊಸಿಷನ್ ಟು ರಿಲೀಸ್ 2,500 ಕ್ಯೂಸೆಕ್ಸ್ ಆಫ್ ವಾಟರ್. ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದಾರೆ. ದರ್ ಇಸ್ ನೋ ಕ್ವಶನ್. ಇದರಲ್ಲಿ ಇಟ್ಟಿದೆ ಈ ಎಲ್ಲ ಆರ್ಡರ್ಗಳೇನಿದ್ದಾವೆ, ಈ ಎಲ್ಲ CWMA CWRC ಇವೆಲ್ಲ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ. ಇದರಲ್ಲಿ ನಾವು ಕೇಂದ್ರದ ಎಂ ಪಿಗಳು ಮತ್ತು ಮಂತ್ರಿಗಳು ಏನು ಸಹಾಯ ಬೇಕು ಅದನ್ನು ನಾವು
ಮಾಡಬೇಕು ಹೊರತಾಗಿ ಇದನ್ನು ಪೊಲಿಟಿಸೈಸ್ ಮಾಡೋದಕ್ಕೆ ಪ್ರಧಾನಮಂತ್ರಿಗಳ ಕಡೆ ಇಶ್ಯೂ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳೋದು ಇದನ್ನು ನೀವು ಮಾಡಿದ ತಪ್ಪು. ನೀವು ಎಷ್ಟು ಸರ್ತೆ ನೀವು ಡಿ ಎಂ ಕೆಯ ನಿಮ್ಮ ಗಠಬಂಧನದ ನಾಯಕರ ಜೊತೆಗೆ ಮಾತನಾಡಿದ್ದೀರಿ, ನಿಮ್ಮಲ್ಲಿ ಆಲ್ರೆಡಿ 90 ಟಿ ಎಂ ಸಿ ನೀರಿತ್ತು, ಅದರಲ್ಲಿ 60 ಟಿ ಎಂ ಸಿ ನೀರನ್ನು ನೀವು ಬಳಸಿದ್ದೀರಿ, ಅದು ಕೂಡ ಎಷ್ಟು ನಿಮಗೆ ಸಂಕಷ್ಟದ ಸಮಯದಲ್ಲಿ ನೀವೆಷ್ಟು ಬೆಳೆ ಸೋಯಿಂಗ್ ಮಾಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಮಾಡಿ ಬಳಸಿದ್ದೀರಿ. ನೀವೆಷ್ಟು ಸರ್ತೆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀರಿ? ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬಂದಾಗ ಶೇಕ್ ಹ್ಯಾಂಡ್ ಮಾಡಿ ಭಾಳ ತಬ್ಬಿಕೊಂಡು ಎಲ್ಲ ಸಭೆ ಮಾಡಿದವರು, ನೀವು ಯಾಕೆ ಮಾತಾಡಲಿಲ್ಲ? ನೆಗೋಸಿಯೇಷನ್ ಬಿಟ್ವೀನ್ ಟೂ ಸ್ಟೇಟ್ಸ್ ಇಟ್ ಶುಡ್ ಹ್ಯಾಪನ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.